ಪ್ರೀತಿಯ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಗಣಿತ ಪಾಠದ ವಿಡಿಯೋ ಸಂಚಿಕೆಗಳ ಈ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಪಾಠದಲ್ಲಿ ನಾನು ಮತ್ತೊಮ್ಮೆ ಮೂರನೇ ಅಧ್ಯಾಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ನಾನು ಒಂದು ಲೆಕ್ಕವನ್ನು ಚರ್ಚಿಸ್ತೇನೆ ಇದು ಸಂಚಿಕೆ ಎಂಟು ಈ ಈ ಒಂದು ವಿಡಿಯೋ ಭಾಗದಲ್ಲಿ ನಾನು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಇದುವರೆಗೆ ನಾನು ನಕ್ಷೆ ವಿಧಾನದಿಂದ ಬಿಡಿಸುವುದನ್ನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೆ ಈಗ ಆದೇಶ ವಿಧಾನದಿಂದ ಬಿಡಿಸುವ ಒಂದು ಲೆಕ್ಕವನ್ನು ಮಾಡ್ತಾ ಇದ್ದೇನೆ ಅದು ಏಳು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ವೈ ಸಮ ಎರಡು ಏಳು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ವೈ ಸಮ ಎರಡು ಎಕ್ಸ್ ಪ್ಲಸ್ ಎರಡು ವೈ ಸಮ ಮೂರು ಈ ಲೆಕ್ಕವನ್ನು ಈ ಸಮೀಕರಣ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಬೇಕು ಈಗ ಏಳು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ವೈ ಸಮ ಎರಡು ಇದನ್ನ ಸಮೀಕರಣ ಒಂದು ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ಎರಡು ವೈ ಸಮ ಮೂರು ಇದನ್ನ ಸಮೀಕರಣ ಎರಡಾಗಿರಲಿ ಇಲ್ಲಿಗ ಎರಡನೇ ಎರಡನೇ ಸಮೀಕರಣ ನೋಡಿದರೆ ಎಕ್ಸ್ ಇಲ್ಲಿ ಯುನಿಕ್ ಆಗಿದೆ ಒಂದೇ ಇದೆ ಇರೋದ್ರಿಂದ ಇದನ್ನು ನಾವು ಸ್ವಲ್ಪ ಬದಲಾಯಿಸಿಕೊಳ್ಳೋಣ ಎಕ್ಸ್ ಸಮ ಮೂರು ಮೈನಸ್ ಎರಡು ವೈ ಅಂತ ಬರ್ಕೊಳ್ಳೋಣ ಎಕ್ಸ್ ಸಮ ಮೂರು ಮೈನಸ್ ಎರಡು ವೈ ಹಾಗ ಇದು ಸಮೀಕರಣ ಮೂರಾಗಿರಲಿ ಈ ಮೂರನೇ ಸಮೀಕರಣವನ್ನು ಈಗ ಎರಡನ್ನ ನಾವು ಬದಲಾಯಿಸಿದ್ದು ಆದ ಕಾರಣ ನಾವು ಅದನ್ನು ಒಂದಕ್ಕೆ ಒಂದನೇ ಸಮೀಕರಣಕ್ಕೆ ಆದೇಶಿಸಬೇಕು ಒಂದನೇ ಸಮೀಕರಣಕ್ಕೆ ಆದೇಶಿಸಿದಾಗ ಇಲ್ಲಿ ನಾವು ಎಕ್ಸ್ ಏನಿದೆ ಅಲ್ಲಿ ಮೂರು ಮೈನಸ್ ಎರಡು ವೈಯನ್ನು ಹಾಕಬೇಕು ಮೂರನೇ ಸಮೀಕರಣದಲ್ಲಿ ಇರುವುದನ್ನು ಏಳು ಗುಣಿಸು ಎಕ್ಸ್ ಇದ್ದಲ್ಲಿ ಮೂರು ಮೈನಸ್ ಎರಡು ವೈ ಮೈನಸ್ ಇಪ್ಪತ್ತ ನಾಲ್ಕು ವೈ ಒಂದನೇ ಸಮೀಕರಣ ಸಮ ಎರಡು ಏಳರಿಂದ ನಾವು ಅವನ ಒಳಗಡೆ ಇರುವ ಎರಡೂ ಪದಗಳಿಗೆ ಗುಣಿಸಬೇಕು ಏಳು ಇಪ್ಪತ್ತೊಂದು ಮೈನಸ್ ಏಳರಲ್ಲಿ ಹದಿನಾಲ್ಕು ವೈ ಮೈನಸ್ ಇಪ್ಪತ್ನಾಲ್ಕು ವೈ ಸಮ ಎರಡು ಮೈನಸ್ ಹದಿನಾಲ್ಕು ವೈ ಇದೆ ಮೈನಸ್ ಇಪ್ಪತ್ನಾಲ್ಕು ವೈ ಇದೆ ಈಗ ಏನಾಯ್ತು ಅಂದರೆ ಇಪ್ಪತ್ತೊಂದು ಮೈನಸ್ 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 ಇರೋದರಿಂದ ಅವೆರಡೂ ಕೂಡಿಸಿಕೊಂಡು ಮೈನಸ್ಸೇ ಆಗುತ್ತೆ ಮೈನಸ್ ಮೂವತ್ತ ಎಂಟು ವೈ ಸಮ ಎರಡು ಈಗ ಇಪ್ಪತ್ತೊಂದು ಎರಡನ್ನ ಎಡಬದಿ ತರೋಣ ವೈಯನ್ನು ಬಲಬದಿಕೊಂಡು ಹೋದರೆ ಮೈನಸ್ ಎರಡು ಸಮ ಮೂವತ್ತೆಂಟು ವೈ ಸೊ ಇಪ್ಪತ್ತೊಂದು ಮೈನಸ್ ಎರಡು ಸಮ ಮೂವತ್ತೆಂಟು ವೈ ಬಂತು ಮುಂದೆ ನಮಗೆ ಹತ್ತೊಂಬತ್ತು ಇಪ್ಪತ್ತೊಂದರಿಂದ ಎರಡು ಕಳೆದರೆ ಹತ್ತೊಂಬತ್ತಾಯಿತು ಸಮ ಮೂವತ್ತ ಎಂಟು ವೈ ಆಯಿತು ಅಥವಾ ವೈ ಸಮ ಹತ್ತೊಂಬತ್ತು ಬಾಗಿಸು ಮೂವತ್ತ ಎಂಟು ಸಮ ವೈ ಸಮ ಅರ್ಧ ಆಯಿತು ವೈ ಸಮ ಅರ್ಧ ಆಯಿತು ವೈ ಸಮ ಅರ್ಧ ಅಂತ ನಾವೀಗ ಸಮೀಕರಣ ಮೂರಕ್ಕೆ ಆದೇಶ ಆದೇಶಿಸಿದಾಗ ಯಾಕೆಂದರೆ ನಮಗೆ ಅಲ್ಲಿ ಎಕ್ ಸಮ ಮೂರು ಮೈನಸ್ ಎರಡು ವೈ ಒಂದು ವೈಯ ಬೆಲೆ ಸಿಕ್ಕಿತು ನಮಗೆ ಎಕ್ ಸಮ ಮೂರು ಕಳೆ ಎರಡು ಗುಣಿಸು ಅರ್ಧ ಎರಡು ಗುಣಿಸು ಅರ್ಧ ಸಮ ಎಕ್ ಸಮ ಎರಡಕ್ಕೆರಡು ಕ್ಯಾನ್ಸಲ್ ಆಗುತ್ತೆ ಮೂರು ಕಳೆ ಒಂದು ಎಕ್ ಸಮ ಎರಡು ಈ ಸಮೀಕರಣ ಬಿಡಿಸಿದಾಗ ನಮಗೆ ಸಿಕ್ಕಿದ ಬೆಲೆಗಳು ಎಕ್ಸಿನ ಬೆಲೆ ಎರಡು ಮತ್ತು ವೈಯ ಬೆಲೆ ಅರ್ಧ ಈ ರೀತಿ ನಾವು ಆದೇಶ ವಿಧಾನದಿಂದ ಯಾವುದೇ ಸಮೀಕರಣ ಬಿಡಿಸಬಹುದು ಬಹಳ ಸುಲಭ ಇದೆ ಅಂತ ಹೇಳುತ್ತಾ ನನ್ನ ಈ ಸಂಚಿಕೆಯನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು